ಇನ್ನು ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಸರ್, ಚುನಾವಣೆ ಹತ್ರ ಬರ್ತಾ ಇದೆ, ನ್ಯಾಪ್ಕ ಇದೆ ಸರ್. ಹೌದು, ಚುನಾವಣೆ ಚುನಾವಣೆ ಅಂತ ಏನ್ ಅನ್ಸುತ್ತೆ ಸರ್? ಏನದೇ, ಇನ್ನೇನು ನಮ್ದು ಪ್ರಜಾಕೀಯ, ನಾವು ಅನೌನ್ಸ್ ಮಾಡಿದೀವಿ 120 ಕ್ಯಾಂಡಿಡೇಟ್ಸ್ನ. ನೋಡೋಣ, ಇನ್ನೊಂದಷ್ಟು ಜನ ಬರೋರಿದ್ದಾರೆ, ಇನ್ನು ಅವ್ರಿಗೂ ಒಂದು ಇದು ಕೊಟ್ಟಿದ್ದೀವಿ. ನೋಡೋಣ, ವಿ ಆರ್ ಪಾರ್ಟಿಸಿಪೇಟಿಂಗ್ ಆ್ಯಕ್ಚುಲಿ. ಅಂದರೆ ಈಗ ನಿಮಗೆ ಅಂದರೆ ಮೆಸ್ಅಪ್ ಆಗ್ತಾ ಇದೆಯಾ ಇಲ್ಲಿ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳೋಕೆ? ಒಂದು ಕಡೆ ಸಿನಿಮಾ ಇದೆ, ಇನ್ನೊಂದು ಕಡೆ ಪ್ರಜಾಕೀಯದ ಕಡೆ ಜಾಸ್ತಿ ಗಮನ ಕೊಡ್ತಾ. ಅದು ಹೆಂಗಿದೆ ಅಂದರೆ ನೀವು ಕೂಡ ಇನ್ವಾಲ್ವ್ ಆಗ್ಬೋದು, ಸೆಲೆಕ್ಷನ್ ನಿಮಗೆ ಬಿಟ್ಟಿದ್ದೀನಿ, ನೀವು ಹೋಗಿ ವೋಟ್ ಮಾಡ್ಬೋದು ಅಲ್ಲಿ. ಈ ವ್ಯಕ್ತಿನ ಅವನ್ನ ನೀವು ತಿಳ್ಕೊಬೇಕು ಅಂದ್ರೆ ಅವ್ರ ಫೇಸ್ಬುಕ್ ಲಿಂಕ್ ಹಾಕಿದ್ದೀವಿ, ಅವ್ರು ಏನು ಮಾಡಿದಾರೆ ನೀವು ಫೇಸ್ಬುಕ್ಕಲ್ಲಿ ನೋಡ್ಬೋದು, ಅವ್ರು ಏನು ಕಲೆಕ್ಟ್ ಮಾಡಿದಾರೆ ಅಂತ ಫೋಟೋಸ್ ಹಾಕಿದ್ದೀವಿ, ಅವ್ರ ವೀಡಿಯೋಸ್ ಇದೆ, ನಿಮಗೆ ಓಪನ್ ಆಗುತ್ತೆ, ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿ ನೀವೇ ಸೆಲೆಕ್ಟ್ ಮಾಡ್ಬೋದು, ನೀವು ವೋಟು ಮಾಡ್ಬೋದು. ಕರೆಕ್ಟ್. ಓಕೆ ಸರ್, ಈಗ ಪ್ರಜಾಕೀಯದ ಸಮಯವನ್ನು ಅಥವಾ ಅದರ ಒಂದು ಪ್ರಚಾರ ಕಾರ್ಯವನ್ನು ನೀವು ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದ್ದೀರಿ, ಆದರೂ ಜನರಿಗೆ ಒಂದು ಉಪೇಂದ್ರ ಅವರು ಬೇಗ ಬರಬೇಕು, ನಮ್ಮೂರಿಗೆ ಬರಬೇಕು, ಪ್ರಚಾರ ಮಾಡಬೇಕು ಅಂತ ಈಗಲೂ ಹೇಳ್ತಾ ಇದ್ದಾರೆ. ಕಳೆದ 4-5 ವರ್ಷದಿಂದ ಅವರು ಅದನ್ನೇ ಕೇಳ್ತಾ ಇದ್ದಾರೆ, ನೀವು ಕಡಿಮೆ ಮಾಡಿದ್ದಾರೆ, ಈಗ ತುಂಬ ಕಡಿಮೆ ಆಗ್ತಿದೆ, ಅದು ಗೊತ್ತಾಗ್ತಿದೆ ಅವರಿಗೆ. ಇದು ನಾವು ಇನ್ನೊಬ್ಬರಿಗೆ ನೋಡೋದಲ್ಲ, ಪ್ರಜಾಕೀಯ ಅದಕ್ಕೆ ಪ್ರಜಾಕೀಯ ಅಂತ ಹೆಸರಿಟ್ಟಿರೋದು. ರಾಜಕೀಯ ಅಂತಿದ್ರೆ ಉಪೇಂದ್ರ ಅವ್ರು ಬರೋರು, ನಾನೊಂದಷ್ಟು ಏನೋ ಎಲ್ಲ ಒಂದು ಪ್ರಣಾಳಿಕೆ ಕೊಟ್ಟು ಒಂದು ವಿಶ್ವಾಸ ಕೊಟ್ಟು ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಬಟ್ ಪ್ರಜಾಕೀಯ ಆದ್ರಿಂದ ನಮ್ದೆಲ್ಲ ಕರ್ತವ್ಯ ಇದೆ ಅಂತ ತುಂಬ ಜನಕ್ಕೆ ಗೊತ್ತಾಗಿದೆ. ನಿಮಗೂ ಗೊತ್ತಿದೆ ಪ್ರಶ್ನೆಗಳು, ನನಗೂ ಕೂಡ ಪ್ರಜಾಕೀಯದ ಬಗ್ಗೆ ಇಲ್ಲ. ಹೌದು, ಗೊತ್ತು ಗೊತ್ತು, ನಿಮಗೂ ಪ್ರಶ್ನೆಗಳಿಲ್ಲ, ಬಟ್ ಪ್ರಶ್ನೆಗಳು ನೀವು ಜನರಿಗೋಸ್ಕರ ಕೇಳ್ತಾ ಇದ್ದೀರಾ, ಅದರಲ್ಲೂ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಇರೋರು ಕೇಳ್ತಾ ಇದ್ದೀರಾ ನೀವು. ಅಂದರೆ ಆಮೇಲೆ ಹೊಸದಾಗಿ ಏನಾದರೂ ತಿಳ್ಕೊಳ್ಳೋದಿದ್ರೆ ತಿಳ್ಕೊಳ್ಬೋದು ಅನ್ನೋ ಒಂದು ಸದಾಶಯ ಅಷ್ಟೇ. ಹೌದೌದು. ಎಸ್ ಸರ್, ಈಗ ಒಂದು ಕಡೆ ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ಹಾಗೆ ನೀವೇ ಗೆದ್ದು ಬರಬೇಕು, ಒಂದು ಕ್ಷೇತ್ರ ಆಯ್ಕೆ ಮಾಡಿ ಬಂದ್ಬಿಡಲಿ ಅವರು ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ನೋಡೋಣ, ನಾನು ಹೇಳದ್ನಲ್ಲ ಅದಕ್ಕೂ ಕರೆಕ್ಟಾಗಿ ನನಗೆ ಕಾಲ ಇದು ಬಂದಾಗ ಖಂಡಿತ ಆ ಥರ ನಾನು ಎಸ್ಕೇಪ್ ಇಷ್ಟಲ್ಲ. ಓಕೆ, ಏನೋ ನಾನು ಮಾಡಿದೆ ಬೇರೆಯವ್ರಿಗೆ ಮಾಡಿ ಅಂತ ಹೇಳೋ ಅಷ್ಟು ಇದು ಅಲ್ಲ ನಾನು. ಖಂಡಿತ ನನಗೂ ಮನಸ್ಸಲ್ಲಿದೆ, ಬಟ್ ನನಗೆ ಅದು ಕರೆಕ್ಟಾಗಿ ಟೈಮ್ ಬೇಕು. ಏನೇಳಿ, ಅದಕ್ಕೆ ಕಂಪ್ಲೀಟ್ ನಾನು ಡೆಡಿಕೇಟ್ ಮಾಡಬೇಕು. ನಾನು ಯಾವುದೋ ಸಿನಿಮಾ ಮಾಡ್ಕೊಂಡು ಅಲ್ಲಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಕಮಿಟ್ಮೆಂಟ್ ಎಲ್ಲ ಮುಗಿದ ಮೇಲೆ ನಾನು ಮಾಡಬೇಕು ಅಂತಲೂ ಇದ್ದೀನಿ. ನೋಡೋಣ ಈಗ ಸದ್ಯಕ್ಕೆ. ನಿಮ್ಮ ಡೈರೆಕ್ಷನ್ ಮೂವಿ ಕೂಡ ಇದೆ. ಹೌದೌದೌದು, ಅದನ್ನ ಕಂಪ್ಲೀಟ್ ಮಾಡೋ ಕಂಪ್ಲೀಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಇನ್ನೊಂದು 2-3 ಮಂತ್ಸ್ ಅಲ್ಲಿ ಅದು ಮುಗೀತದೆ. ಎಲೆಕ್ಷನ್ ಮುಗಿದ್ಬಿಡುತ್ತೆ ಸರ್? ಅಲ್ಲ, ನೆಕ್ಸ್ಟ್ ಬರುತ್ತಲ್ಲ ಎಲೆಕ್ಷನ್, ಇರಲಿ. ನಾನು ಹೇಳಿದ್ದು ಈ ಎಲೆಕ್ಷನ್ ಅಲ್ಲಿ ನನಗೆ ಬೇಕಾಗಿರೋದು ಏನಂದ್ರೆ, ನಾನು ಹೇಳ್ತಿರೋ ಸ್ವಲ್ಪ ಅರ್ಥ ಆಗ್ಲಿ ಅನ್ನೋಕ್ಕೋಸ್ಕರ ನಾನು ಹಿಂದೆ ಇಟ್ಟಿದ್ದೀನಿ ಕಾಲ್ನ. ಯಾಕಂದ್ರೆ ಇಲ್ಲಿ ವಿಚಾರಗಳಷ್ಟೇ ಇಂಪಾರ್ಟೆಂಟ್, ವ್ಯಕ್ತಿ ಅಲ್ಲ ಅಂದಮೇಲೆ ಇಲ್ಲಿ ಮತ್ತೆ ಉಪೇಂದ್ರ ಬಂದು ಇದ್ಕೊಂಡು ಉಪೇಂದ್ರಂಗೆ ಓಟ್ ಹಾಕಿ ಅಂತ ಹೇಳೋದು ಚೆನ್ನಾಗಿರಲ್ಲ. ವಿಚಾರಕ್ಕೆ ಓಟ್ ಹಾಕಿ, ಉಪೇಂದ್ರ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ವಿಜಯ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾರು ಆಗಿರ್ಬೋದು, ನೀವು ಈ ವಿಚಾರ ಕೊಟ್ಟಾಗ ವ್ಯಕ್ತಿ ನೋಡಬೇಡಿ ಅಂತ. ಅದು ಸ್ವಲ್ಪ ಕಷ್ಟ, ಅದು ಹೊಸದದು. ನಾವು ಇದುವರೆಗೂ ಹೇಳಿದ್ರೆ ಜನಕ್ಕೆ ಏನು ಆಯ್ಕೆ ಬೇಕೋ ಅದು ಮಾಡ್ಕೊಳ್ಳಿ ಅಂತ. ಅಷ್ಟೇ ಅಷ್ಟೇ, ಕೊನೆಗೆ ಅವ್ರಿಗೆ ಪಕ್ಷನೇ ಬೇಕು ಅಂದರೆ ಪಕ್ಷ ಮಾಡ್ತಾರೆ, ವ್ಯಕ್ತಿ ಬೇಕು ಅಂದರೆ ವ್ಯಕ್ತಿ ಮಾಡ್ತಾರೆ, ವಿಚಾರ ಬೇಕು ಅಂದರೆ ವಿಚಾರ ಮಾಡ್ತಾರೆ. ಆ ವಿಚಾರ ನೋಡೋವಂಥ ಸಂಯಮ ಪೇಷನ್ಸು ಬಂದಾಗ, ಅದು ಅನಿವಾರ್ಯತೆ ಆದಾಗ, ಕಾಲ ಪಕ್ವಾದಾಗ, ಇಲ್ಲಯ್ಯ ನಾವು ಇನ್ನೊಬ್ಬರು ನಂಬಾರ್ದು, ನಮ್ಮನ್ನು ನಾವೇ ಕಾಪಾಡ್ಕೊಬೇಕು ಇಲ್ಲಿ ಅಂತ ಬಂದಾಗ ಖಂಡಿತ ತಗೊಂತಾರೆ. ಆ ವಿಶ್ವಾಸ ನನಗಿದೆ. ಎಸ್ ಸರ್, ಆ ವಿಶ್ವಾಸ ನಮಗೂ ಕೂಡ ಇದೆ, ಹಾಗಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ಯಾಕಂತ ಹೇಳಿದ್ರೆ ಅದು ಪ್ರಜೆಗಳ ಆಶಯ. ನೀವೀಗಾಗಲೇ ಬಹಳಷ್ಟು ಸಂದರ್ಶನಗಳಲ್ಲಿ ಅದ್ರ ಬಗ್ಗೆ ಮಾತನಾಡಿದ್ದೀರಿ, ಈ ಸಿನಿಮಾದ ಜೊತೆಗೆ ಅದ್ರ ಜೊತೆ ಕೆಲಸ ಕೂಡ ಮಾಡ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ನಮ್ಮೆಲ್ಲರ ಪರವಾಗಿ ನೀವು ಮಾಡ್ತಾ ಇದ್ದೀರಿ, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ. ಅಬ್ಸಲ್ಯೂಟ್ಲಿ, ಅದು ನಿಮ್ಮ ದೊಡ್ಡತನ.